ಆತ್ಮೀಯ ವೀಕ್ಷಕರೇ, ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರಾಮದುರ್ಗ ಗ್ರಾಮದ ಕೋಟೆ. ಇಲ್ಲಿ ಚಿತ್ರದುರ್ಗದ ಮದಕರಿ ನಾಯಕನ ತಮ್ಮ ಮಾರಪ್ಪ ನಾಯಕ ಆಳ್ವಿಕೆ ಮಾಡಿದನ್ನುವ ಪ್ರತೀತಿ ಇದೆ. ಈಗ ನೋಡುತ್ತಿರುವ ಈ ರಾಮಲಿಂಗೇಶ್ವರ ವಿಗ್ರಹವನ್ನು, ಲಿಂಗವನ್ನು ನಾಯಕನಟ್ಟಿ ಕಾಯಕಯೋಗಿ ತಿಪ್ಪೇಸ್ವಾಮಿ ಮತ್ತು ಹಟ್ಟಿ ಮಲ್ಲಪ್ಪ ಸೇರಿ ಪ್ರತಿಷ್ಠಾಪನೆ ಮಾಡಿರುವ ಪ್ರತೀತಿ ಇದೆ. ಈ ಹಿಂದೆಯೇ ದೇವಾಲಯವಿದ್ದು ಇದು ಪುನರ್ ಪ್ರತಿಷ್ಠಾಪನೆ ಇವರಿಂದ ನಡೆದಿದೆ. ಇದೊಂದು ಗುಹಾಂತರ ಏಕಶಿಲಾ ದೇವಾಲಯ. ಒಂದೇ ಕಲ್ಲಿನ ಒಳಗೆ ದೇವಾಲಯ, ಕಂಬಗಳು ಮತ್ತು ಕೊಠಡಿಗಳು ಹಾಗೂ ಶಿಲ್ಪಗಳು, ಜೊತೆಗೆ ರಾಮಲಿಂಗೇಶ್ವರ ವಿಗ್ರಹವನ್ನು ಕೆತ್ತಲಾಗಿದೆ ಎಂಬ ಹೇಳಿಕೆಗಳು ಕೇಳಿಬರುತ್ತಿವೆ. ಇಲ್ಲಿನ ನಂದಿ ಬಹಳ ಮನೋಹರವಾಗಿರುವ ಶಿಲ್ಪವಾಗಿದೆ. ಇಲ್ಲಿನ ಕೋಟೆಯು ನಾಲ್ಕು ಭುಜಗಳನ್ನು ಒಳಗೊಂಡ ಚತುರಾಕಾರದ ಕೋಟೆ. ಇಂದಿಗೂ ಕೋಟೆ ಅಚ್ಚಳಿದೆ ಇದೆ. ಒಂದೆರಡು ಭಾಗ ಬಿದ್ದು ಹೋಗಿದೆ, ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಬಾಗಲಿದೆ. ಕೋಟೆಯೊಳಗಿನ ಜನತೆ ಕುಡಿಯಲಕ್ಕಾಗಿ ನಿರ್ಮಿಸಿರುವ ಕೃತಕ ದೊಣೆಗಳು ಇವೆರಡು. ಪಕ್ಕದಲ್ಲೇ ಜನತೆ ಭೇಟಿ ನೀಡಿ ಮನೆ ಕಟ್ಟುವ ಪದ್ಧತಿಯಲ್ಲಿ ಬೆಳೆಸಿದ್ದಾರೆ. ಇಲ್ಲಿನ ಕೋಟೆಯ ಮೇಲೆ ಮನೆಗಳನ್ನು ಕಲ್ಲಿನಿಂದ ಕಟ್ಟಿದರೆ ವರ್ಷಾಂತ್ಯದಲ್ಲಿ ಅವರು ಮನೆಗಳನ್ನು ನಿರ್ಮಾಣ ಮಾಡುತ್ತೇವೆ ಎಂಬ ನಂಬಿಕೆ ಉಳ್ಳವರಾಗಿದ್ದಾರೆ. ಈ ಕೋಟೆಯು ಕಲ್ಲು ಮಣ್ಣುಗಳನ್ನು ನಿರ್ಮಾಣವಾಗಿದೆ. ರಾಮದುರ್ಗ ಮತ್ತು ದೊಡಮಂಡಲ ಹಟ್ಟಿಯನ್ನು ಕರೆಸಿಕೊಳ್ಳುವ ಈ ಗ್ರಾಮ ನಾಯಕನಟ್ಟಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಈಶಾನ್ಯ ದಿಕ್ಕಿಗಿದೆ. ಹೊಸಗುಡ್ಡ ಅಂದ್ರೆ ಹಿಂದೆ ಯಾಕೆ ಬಂದಿರ್ತೈತಿ ಹಿಂದೆ ಮಾರಪ್ಪನ ಆಯ್ಕೆ ಪಾಳ್ಯಗಾರ ಆಳ್ಕೆ ಮಾಡಿದರು. ಆಗಿರ ಅವ್ರ ಕಾಲದಲ್ಲಿ ಇದು ನಿರ್ಮಾಣ ಆಗಿತ್ತು ದೇವಸ್ಥಾನ. ಆಗ ಅಲ್ಲಿ ಬಂದಾಗ ತಿಪ್ಪೇಸ್ವಾಮಿಯವರು ಹಟ್ಟಿ ಮಲ್ಲಪ್ಪ ನಾಯ್ಕರು ಬಂದರು. ಬಂದ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿ ಲಿಂಗನ ಕಾಶಿರಾಮೇಶ್ವರ ಅಂತ ಸ್ಥಾಪನೆ ಮಾಡಿ. ನಮ್ಮ ರಾಡಿ ಜನ ಕಾಶಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ಇಲ್ಲೇ ದರ್ಶನ ಮಾಡಿ ಇಲ್ಲೇ ಪಾಪ ಪರಿಹಾರ ಮಾಡ್ಕೊಂಡು ಮಕ್ಕಳು ಅಂತ ಅವಾಗ ಲಾಸ್ಟ್ ಮಾತು ಹೇಳ್ಬಿಟ್ಟು ತಿಪ್ಪೇಸ್ವಾಮಿ. ಮುಂದೆ ಏನು ಸ್ವಾಮಿ ಇಷ್ಟೆಲ್ಲ ಮಾಡಿದಾಗ ಮತ್ತೆ ಇಲ್ಲಿ ಇವಾಗ ಆಳ್ಕೆ ಅಂದ್ರೆ ಇವಾಗ ರಾಮದುರ್ಗ ರಾಮಲಿಂಗೇಶ್ವರ ಕಾಶಿರಾಮೇಶ್ವರ ಅಂದ್ರೆ ರಾಮದುರ್ಗ ಅಂತ ಊರಿನ ಹೆಸರು ಅದೇ ರಾಮದುರ್ಗ. ಅಡ್ಡ ಹೆಸರು ಬಿಡ್ರಿ, ಇದು ನೀವು ಬಂದಿರೋ ದೊನಮಂಡ್ಲಟ್ಟಿ ಅಂತಾರೆ ರಾಮದುರ್ಗ ಅದು ಸರ್ಕಾರಿ ಲೆಕ್ಕ. ಆವಾಗ ರಾಜರು ಆಳ್ಕೆ ಮಾಡಿರೋದೇ ಏನು ಮಾಡಿದ್ರು ಯಾಕೆ ಬಂದರು ಇಲ್ಲಿ ಏನು ಆಳ್ಕೆ ಮಾಡಿದ್ರು ಏನು ಮಾಡಿದ್ರು ಒಟ್ಟಿ ದೇವಸ್ಥಾನ ಒಂದೇ ಗುಂಡದು 12 ಕಂಬ ನೆಲ ತೊಲೆ ಕಡೆ ದೇವರು ಲಿಂಗ ಎಲ್ಲ ಚೀನ ಒಂದೇ ಕಂಬ.